ಸುನೀತವರೇ, ತರುಣ್ ಅವರ ಒಂದು ನಿರ್ದೇಶನದ ವಿಭಾಗದಲ್ಲಿ ದೊಡ್ಡ ಶಕ್ತಿ ಅಂದ್ರೆ ನೀವು ಕೂಡ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಾಂಗ್ ರೈತ ಕ್ರಾಂತಿಯ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಬರೆದಿದ್ದೀರಿ. ಸೊ ಈ ಗೆಲುವಿನ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಡಿ ಬಸ್ ಸೆಲೆಬ್ರಿಟೀಸ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಕನ್ನಡ ಜನಕ್ಕೆ ತುಂಬ ಥ್ಯಾಂಕ್ಸ್, ದೊಡ್ಡ ಸಕ್ಸಸ್ ತಂದುಕೊಟ್ಟಿದ್ದೀರ. ನಾನು ಈ ಸಿನಿಮಾದಲ್ಲಿ ಪಾಲಾಗಿದ್ದೀನಿ ಅನ್ನೋದೇ ನನಗೆ ಖುಷಿ ತರುವಂಥ ವಿಚಾರ. ಅದರಲ್ಲೂ ಸಿನಿಮಾ ಬಂದು ರೈತರ ಥೀಮ್ ಇರುವಂಥ ಒಂದು ಸಿನಿಮಾ, ರೈತರ ಥೀಮಲ್ಲಿ ಒಂದು ರೈತರ ಸಾಂಗ್ ಬರೆದಿದ್ದೀನಿ ನಾನು, ಅದು ದೊಡ್ಡ ಯಶಸ್ಸು ಆಯಿತು. ಕೋ ಇನ್ಸಿಡೆಂಟ್ ಏನಂದರೆ ಅದು ರೈತರ ದಿನಾಚರಣೆ ದಿನ ಆ ಸಾಂಗ್ ರಿಲೀಸ್ ಆಯಿತು. ಇವತ್ತು ನೇಗ್ಲೆ ಹೋಗಿ ನಮ್ಮ ಕುವೆಂಪು ಅವ್ರದ್ದು ಪುಟ್ಟಪ್ಪ ತಾತವ್ರದ್ದು ಬರ್ತ್ಡೇ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ನನಗೆ ಅದೊಂಥರ ಡಬಲ್ ಡಮಕ ಥರ ಅನಿಸುತ್ತೆ. ಏನಕ್ಕೆ ಅಂದರೆ ಈ ಸಾಂಗ್ ರಿಲೀಸ್ ಆದಮೇಲೆ ಡೈರೆಕ್ಟರ್ ಮಹೇಂದರ್ ಸರ್ ಇರ್ಬೋದು, ಒಂದಷ್ಟು ಜನ ಡೈರೆಕ್ಟರ್ಗಳು ಫೋನ್ ಮಾಡಿ ಪರ್ಟಿಕ್ಯುಲರ್ ಲೈನ್ ಬಗ್ಗೆ ಮಾತಾಡಿದ್ರು. ಬಿತ್ತೋದು ಕಲಿತ ವಿಜ್ಞಾನಿ, ಬೆಳೆದಿದ್ದು ಹಂಚೋ ಮಹಾದಾನಿ, ಈ ಲೈನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಇನ್ನೊಂದು ಕೆಲವು ಪರ್ಸ್ನಲ್ ಆಗಿ ನಾನು ಹೇಳೋದು ಏನಂದರೆ, ಅಲ್ಟಿಮೇಟಾಗಿ ನಮಗೆ ರೈತರ ಸಾಂಗ್ ಅಂತಿದ್ದು ನೇಗೆ ಹೋಗಿ ನಮ್ಮ ಪುಟ್ಟಪ್ಪ ತಾತವ್ರು ಬರೆದಿರೋದೇ ಇದ್ದಿದ್ದು. ಇದರಲ್ಲಿ ಅವ್ರಿಗೆ ಡಿಬ್ಯೂಟ್ ಮಾಡೋದು ಅನ್ನೋ ಥರನೇ ನಾನು ಲಾಸ್ಟಲ್ಲಿ ಅದಕ್ಕೆ ಕನೆಕ್ಟ್ ಆಗುತ್ತೆ ಸಾಂಗ್ ಬಂದು. ನಿನಗಿಲ್ಲ ಭೇದ ಭಾವ, ನೀನೇನೆ ನಮ್ಮ ಜೀವ, ನೀನೇನೆ ವಿಶ್ವಮಾನವ ಅಂತ ನಾವು ಈ ವಿಶ್ವಮಾನವ ಸಂದೇಶ ಸಾರದಂಥ ಕುವೆಂಪು ಸರ್ ಅವ್ರಿಗೆ ನಾನು ಇದನ್ನು ತಾತವ್ರಿಗೆ ನಾನು ಇದನ್ನು ಇದು ಮಾಡಿ ಡಿಬ್ಯೂಟ್ ಮಾಡ್ತಾ ಇದ್ದೀನಿ. ಈ ಒಂದು ಸಕ್ಸಸ್ ಅಂದರೆ ದರ್ಶನ್ ಸರ್ ಅವರ ಈ ಇಷ್ಟು ಕೆರಿಯರ್ ಸಿನಿಮಾಗಳಲ್ಲಿ ಇಲ್ಲ, ಇದು ಫುಲ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ರೈಟಿಂಗ್ ಟೀಮ್ಗೆ ಹೋಗ್ಬೇಕು ಪೂರ್ತಿ. ಬಟ್ ನಾವು ಬರೆಯೋ ಹಂತದಲ್ಲೇ ಇತ್ತು ಇದೊಂದು ಬೇರೆ ತರ ಸಿನಿಮಾ ಆಗುತ್ತೆ ಅಂತ. ಯಾಕಂದ್ರೆ ದರ್ಶನ್ ಸರ್ ಅಂದ್ರೆ ಇಡೀ ಕರ್ನಾಟಕದಲ್ಲೇನೆ ದೊಡ್ಡ ಮಾಸ್ ಬೇಸ್ ಫ್ಯಾನ್ ಬೇಸ್ ಹೊಂದಿರುವಂತ ಒಂದು ಸೂಪರ್ ಸ್ಟಾರ್ ಹೀರೋ. ಅವ್ರನ್ನ ಇಟ್ಕೊಂಡು ಒಂದು ಕಂಟೆಂಟ್ ಸಿನಿಮಾ ಮಾಡ್ಬೇಕಾದ್ರೆ ಹೆಂಗ್ ಅದನ್ನ ಬ್ಯಾಲೆನ್ಸ್ ಮಾಡೋದು ಅನ್ನೋದಕ್ಕೆ ತರುಣ್ ಸರ್ ಅದರಲ್ಲಿ ಫುಲ್ ಎಕ್ಸ್ಪರ್ಟ್. ಅದರಲ್ಲಿ ನಿಮ್ಗೊಂದು ಕಂಟೆಂಟ್ ಇಟ್ಕೊಂಡು ಮತ್ತೆ ಬಾಸ್ ಸೆಲೆಬ್ರಿಟೀಸ್ಗಳು ಏನಿದ್ರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರದ ಆಕ್ಷನ್ ಒಂದು ಇದು ಇದು ಮಾಡಿಕೊಂಡು ಎರಡು ಬ್ಲೆಂಡ್ ಮಾಡಿ ಸೂಪರ್ ಆಗಿ ಮಾಡಿದರೆ ಇವತ್ತು ಅದಕ್ಕೆ ಸಖತ್ ರೆಸ್ಪಾನ್ಸ್ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತ ಎಲ್ರಿಗೂ ದೊಡ್ಡ ಸರ್ಪ್ರೈಸ್ ಎಲ್ಲರೂ. ತುಂಬ ನನಗೂ ಫೋನ್ ಮಾಡಿ ಇಲ್ಲಿ ಆಡಿಯನ್ಸ್ ಇರ್ಬೋದು ಅವ್ರು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ನಮಗೆ. ಕನ್ನಡ ಸಿನಿಮಾ ಈ ಥರದೊಂದು ಸೆಲೆಬ್ರೇಷನ್ ನೋಡಿ ತುಂಬ ದಿನ ಆಗಿಬಿಟ್ಟಿತ್ತು. ಇಯರ್ ಎಂಡಲ್ಲಿ ಸಿನಿಮಾ ಬಂದಿದೆ. ದರ್ಶನ್ ಸರ್ ಕಡೆಯಿಂದ ಎಲ್ರಿಗೂ ಇದೊಂದು ನ್ಯೂ ಇಯರ್ ಗಿಫ್ಟ್ ಅಂತ ಹೇಳ್ಬೋದು ನಾವು. ನ್ಯೂ ಇಯರ್ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ಮಟ್ಟಕ್ಕೆ ಅದರಲ್ಲೂ ಸ್ಯಾಂಡಲ್ವುಡ್ ಮಟ್ಟಕ್ಕೆ ಈ ನ್ಯೂ ಇಯರ್ ಒಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋ ಥರದ ಒಂದು ಗಿಫ್ಟ್ ಬಂದಿದೆ ನಮಗೆ. ಎಲ್ಲರೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋದ ಅಂತ ಹೇಳ್ತೀನಿ ನಾನು.